ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಂಗೆ ಅನಂತ ಚತುರ್ದಶಿಯ ಶುಭಾಶಯಗಳು. ಮತ್ತು ಇದು ಅನಂತ ಚತುರ್ದಶಿ ಇದೇನದಲ್ರಿ, ಪದ್ಧತಿ ಇರ್ತದೆ ಒಬ್ಬೊಬ್ಬರ ಮನೆಯಾಗ. ಅವ್ರ ಮನೆಯಾಗ ಪದ್ಧತಿ ಇದ್ದವ್ರು ಇವತ್ತು ಭಯಂಕರ ಚಂದ ಮಾಡ್ತಾರೆ. ಮೊನ್ನೆ ನಾವು ಹೆಂಗೆ ಗೌರಿ ಗಣೇಶ ಹಬ್ಬದ ಮಾಡ್ತೀವಲ್ರಿ, ಅಷ್ಟೊಂದು ಅಡುಗೆಗಳು, ಪೂಜೆ ಪುನಸ್ಕಾರ ಭಯಂಕರ ಇರ್ತದ್ರಿ ಅದು. ಅವ್ರ ಮನೆಯೊಳಗೆ ಯಾರ ಮನೆಯೊಳಗೆ ಇದು ಪದ್ಧತಿ ಅದ, ಅವ್ರು ಇವತ್ತು ಮಾಡ್ತಿರ್ತಾರೆ. ನಮ್ಮ ಮನೆಯೊಳಗೆ ಅನಂತ ಚತುರ್ದಶಿದೇನು ಸ್ಪೆಷಲ್ ಪೂಜೆ ಅಂತೇನಿಲ್ಲ, ಸಾಮಾನ್ಯ ಡೈಲಿ ರೆಗ್ಯುಲರಾಗಿ ಹೆಂಗೆ ಪೂಜೆ ಮಾಡ್ತೀವಿ ಅಷ್ಟೇ ಅದ ರೀ. ಮತ್ತು ಈಗ ಟೈಮು 5 ಗಂಟೆ ಆಗಿದ್ರಿ. ಮತ್ತು ನಿಮಗೆ ಸರಿಯಾಗಿ ಇದು ವಿಡಿಯೋ ಮುಂಜಾನೆ ಅರ್ಲಿ ಮಾರ್ನಿಂಗ್ ಮಾಡ್ತೀವಲ್ರಿ, ಅಷ್ಟೊಂದು ಕ್ಲಿಯರಾಗಿ ಬರೋಂಗಿಲ್ಲ. ಆದರೂ ಕೂಡ ರಂಗೋಲಿ ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ತಿಳ್ಕೊಂಡು ಮಾಡ್ತೀನಿ. ಮತ್ತು ಹಂಗೇನರ ಒಂಚೂರು ಲೇಟಾಗಿ ಮಾಡ್ಲಿಕ್ಕತ್ತಿದ್ದೆ ಅಂದ್ರೆ ಭಾಳ ಚಂದ ಅನಿಸ್ತದೆ. ಯಾಕಂದ್ರೆ ರಂಗೋಲಿ ನೀವೆಲ್ಲ ಇಷ್ಟಪಡ್ತೀರಿ, ನೋಡ್ಲಿಕ್ಕೂ ಸಿಗ್ತದೆ, ಬೆಳಕಾಗಿರ್ತದಲ್ರಿ ಒಂಚೂರು. ಹೀಗಾಗಿ ಆದರೂ ಕೂಡ ಒಂದು ಸ್ವಲ್ಪ ಬೆಳಕದ ನಮ್ಮ ಮನೆ ಮುಂದೆ ಲೈಟ್ ಹಾಕೀವಿ. ಆಮೇಲೆ ಸ್ಟ್ರೀಟ್ ಲೈಟು ಅದ ರೀ, ಸ್ವಲ್ಪ ದೂರ ಆಗ್ತದೆ ನಮಗಷ್ಟೆ. ಈಗ 5 ಗಂಟೆ ಆಗಿದೆ ನೋಡ್ರಿ ಮುಂಜಾನೆ. ಮತ್ತು ನೀವೆಲ್ಲ ಕೇಳಿದ್ರಿ ಪೂಜಾ ರೂಮಿಂದು ವಿಡಿಯೋ ಮಾಡಿ ತೋರಿಸ್ರಿ ಅಂಥೇಳಿ, ಹೀಗಾಗಿ ಇವತ್ತು ಮಾಡೀನ್ರಿ. ಮಾಡೀನಿ ಅಂದರೆ ಏನು, ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡು ಇದ್ದದ್ದು ಅವನ್ನ ಸಪ್ರೇಟಾಗಿ ವಿಡಿಯೋ ಮಾಡ್ಬೇಕಂತ ಇಟ್ಟೀನಿ. ಯಾಕಂದರೆ ಅದಕ್ಕೂ ಮತ್ತು ಒಂದೊಂದು ಎಕ್ಸ್ಪ್ಲೇನ್ ಮಾಡಲಿ ಹತ್ರ 5 ನಿಮಿಷ ತೊಗೋತದ ರೀ. ಹೀಗಾಗಿ ಅವನ್ನ ಕೆಲವೊಂದನ್ನು ಸಪ್ರೇಟಾಗಿ ವಿಡಿಯೋ ಮಾಡಬೇಕಂತ ಬಿಟ್ಟೀನಿ ರೀ. ಶ್ರೀಚಕ್ರ ಆಯಿತು, ಗೌರಿ ಪೆಟಗಿದಾಯಿತು, ಇವೊಂದಿಷ್ಟು ಕೆಲವೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದರೊಳಗೆ ಹೇಳೀನಿ ನಾ ವಿಡಿಯೋ ಒಳಗೆ ಇವನ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಅಂತ ತಿಳ್ಕೊಂಡು. ಮತ್ತು ನೀವೆಲ್ಲ ಕೇಳತ್ತಿದ್ರಿ, ಹೀಗಾಗಿ ಎಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೋ ಇವತ್ತಿನ ವಿಡಿಯೋ ಗೊತ್ತಿಲ್ಲ. ಆದರೂ ಕೂಡ ನಿಮಗೆ ಏನು ಅನ್ನಿಸ್ತದೋ ಅದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇದು ನೋಡ್ರಿ ನಮ್ಮ ಮ್ಯಾಲೆ ವಾರಕ್ಕೊಮ್ಮೆ ಅಷ್ಟೇ ಚೇಂಜ್ ಮಾಡಿರ್ತೀನಿ ಇವು ರಂಗೋಲಿ, ಅಷ್ಟಲಕ್ಷ್ಮಿಯ ರಂಗೋಲಿ. ಮತ್ತು ಲಕ್ಷ್ಮೀ ಪಾದ, ಇವು ಆಕಳ ಪಾದ. ಮತ್ತು ಶಂಖ ಚಕ್ರ ಇಷ್ಟು ಹಾಕ್ಕೊಂಡಿರ್ತೀನಿ. ಈಶಾನ್ಯ ದಿಕ್ಕಿಗೆ ಶ್ರೀ, ಅಲ್ಲಿ ಈಶಾನ್ಯ ದಿಕ್ಕಿಗೆ ಶ್ರೀ ಅಂತ ಹಾಕಿ ಅಲ್ಲಿ ಅರಿಶಿನ ಕುಂಕುಮ ಹಾಕಿರ್ತೀನಿ. ಇಲ್ಲಿ ಕೆಳಗಂತೂ ನಿಮಗೆ ಯಾವಾಗಲೂ ಗೊತ್ತಿದ ಇಲ್ಲೇನದ ದಿನನಿತ್ಯ ಚೇಂಜ್ ಆಗ್ತಿರ್ತದೆ. ಇಲ್ಲೇನದ ದಿನನಿತ್ಯ ರೀ, ಇದು ಡೈಲಿ ಚೇಂಜ್ ಅದು. ಇಷ್ಟು ರಂಗೋಲಿನ ಡೈಲಿ ಹಾಕಿರ್ತೀನಿ. ಶಂಖ ಚಕ್ರ ಶ್ರೀಕಾರ ಹಾಕಿ ಶಂಖ ಚಕ್ರ, ಮತ್ತು ಇದು ವೆಂಕಟರಮಣನ ನಾಮ ಲಕ್ಷ್ಮೀಪಾದ. ಇಲ್ಲೇನದ ಈಗ ನನಗೆ ಚಲೋ ಅನಿಸ್ತ, ಮನಸ್ಸಿಗೆ ಭಾಳ ಚಲೋ ಅನಿಸ್ತದ, ಹೀಗಾಗಿ ಶ್ರೀಚಕ್ರನೇ ಹಾಕ್ಲಿಕ್ಕೆತ್ತೀನಿ. ಇದು ಶ್ರೀಚಕ್ರ ದಿನ ಹಾಕ್ಲಿಕ್ಕೆತ್ತೀನಿ. ಈಗ ಮೊದಲು ನಾ ಮಂಗಳವಾರ ಶುಕ್ರವಾರ ಅಷ್ಟೇ ಹಾಕ್ತಿದ್ದೆ. ಇದು ಹಾಕಿದಾಗಿಂದ ಏನೋ ಒಂಥರ ಡಿಫ್ರೆಂಟ್ ಚೇಂಜಸ್ ಅನಿಸಿದ ನನಗೆ, ಹೀಗಾಗಿ ಇದನ್ನು ಈಗ ನಿತ್ಯ ಹಾಕ್ಲಿಕ್ಕೆತ್ತೀನಿ. ಇದಕ್ಕಿಂತ ಮೊದಲು ನಾ ಏನು ಹಾಕ್ತಿದ್ದೆ ಅಂತಂದರೆ ಬರೀ ನಾನು ಪದ್ಮ ಹಾಕ್ತಿದ್ದೆ ರೀ, ಕೆಳಗೆ ಅಷ್ಟದಳ ಪದ್ಮ ಅಂತಂತೀವಲ್ಲ ಹಿಂಗೆ ರೀ. ಇದನ್ನು ಹಾಕ್ತಿದ್ನ ಫಸ್ಟ. ಮತ್ತೇನದ ನಿತ್ಯ ಇದು ಹನುಮಪ್ಪನ ಗುಡ್ಡು ರೀ. ಇದನ್ನು ಹಾಕೋತ ನಾವೇನು ಅನ್ಬೇಕು, ಹನುಮಾನ್ ಚಾಲೀಸ್ ಅನ್ಬೇಕು. ಇದು ದೊಡ್ಡದಾಗಿರ್ಬೇಕು. ಇದು ಹನುಮಪ್ಪನ ಗುಡ್ಡ. ಇದು ಶನಿವಾರಕ್ಕೊಮ್ಮೆ ಹಾಕ್ತಾರೆ ಹಾಕೋರು, ಅಂದ್ರೆ ಸೇವಾ ಹಿಡಿದು. ಇದು ಸೇವಾ ಹಿಡಿಯುವ ಪದ್ಧತಿನೂ ಹೆಂಗದ ಅಂತಂದ್ರೆ, ಇದು 1 2 3 4 5 ಐದು ಹಾಕಿದ್ರೆ 5 4 3 2 1 ಅದ. ಈ ಥರ ಗುಡ್ಡ ಹಾಕ್ಕೊಳ್ಳೋದು ವಾರಕ್ಕೊಮ್ಮೆ, ಶನಿವಾರಕ್ಕೊಮ್ಮೆ 11 ಸರಿ ಹನುಮಾನ್ ಚಾಲೀಸ್ ಅಂದು ಈ ಗುಡ್ಡ ಏನದಲ್ಲ ಕುಂಕುಮದಿಂದ ತುಂಬಿಸ್ಕೊತ ಹೋಗ್ತಾರ್ರಿ. ಒಂದೇ ವಾರ ಹಿಂಗೆ, ಆಮೇಲೆ ಎರಡನೇ ವಾರ ಹಿಂಗೆ, ಅಂದರೆ ಗುಡ್ಡ ಕುಂಕುಮದಿಂದ ತುಂಬಿಸ್ಕೊತ ಹೋಗಿ ಇಲ್ಲಿವರೆಗೂ ಮುಟ್ಟು ತನಕ ತಮ್ಮ ಕೆಲಸ ಏನು ಮನಸ್ಸಿನೊಳಗೆ ಬೇಡ್ಕೊಂಡಿರ್ತಾರೆ ಆಗ್ತದೆ ಅನ್ನೋದು ಒಂದದ ನಂಬಿಕೆ ಮೇಲೆ ಹೋಗ್ತದೆ ಯಾವುದೇ ಆಯ್ತ್ರಿ. ಮತ್ತು ಈ ಕಡೆದು ಏನದಲ್ಲ ಬಾಲ ದೊಡ್ಡದಾಗಿರ್ಬೇಕು, ಮುಂದೇನದಲ್ಲ ಸಣ್ಣದಿದು ಮುಖ. ಹಿಂಗೆ ಇದು ಹನುಮಪ್ಪನ ಗುಡ್ಡನ ಡೈಲಿ ಹಾಕ್ತೀನಿ, ಮತ್ತು ಹನುಮಾನ್ ಚಾಲೀಸ್ ಅಂತೀನಿ. ಇದಂತೂ ಶ್ರೀಚಕ್ರ ನಿಮಗೆ ಗೊತ್ತೇ ಅದ, ಇದ್ರದ್ದೇನಿಲ್ಲ ಹೇಳೋದು. ಆಮೇಲೆ ಇದು ಲಕ್ಷ್ಮೀಪಾದ, ಇಷ್ಟಂತೂ ದಿನನಿತ್ಯನೇ ಹಾಕಿರ್ತೀನಿ. ಅದು ಮ್ಯಾಲಿಂದ ಅಷ್ಟೇ ಏನದ ನಾನು ಶುಕ್ರವಾರಕ್ಕೊಮ್ಮೆ, ಮಂಗಳವಾರ ಅಲ್ರಿ ಅಮಾವಾಸ್ಯೆ ಹುಣ್ಣಿಮೆ, ಅವಾಗ ಮ್ಯಾಲಿಂದ ಅಷ್ಟು ಚೇಂಜ್ ಆಗಿರ್ತದೆ. ಮತ್ತು ಇಲ್ಲೇನವಲ್ಲ ನಮ್ಮ ಮನೆಯವರು ದೇವ್ರಿ, ಇದನ್ನು ನಾವು ಮುಟ್ಟೋಂಗಿರಂಗಿಲ್ಲ. ಇದರೊಳಗೇನದ ವಾಸ್ತು ಪುರುಷ, ಶಾಲಿಗ್ರಾಮ, ಶಂಖ, ಹನುಮಪ್ಪ, ಆಮೇಲೆ ಲಿಂಗ ಇವೆಲ್ಲ ಇರ್ತವೆ. ಇವೆಲ್ಲರೂ ಹೆಣ್ಮಕ್ಳು ನಾವು ಮುಟ್ಟೋಂಗಿಲ್ಲ. ಹಿಂಗಾಗಿ
ಇದನ್ಯಾವಕ್ಕೂ ನಾ ಟಚ್ ಮಾಡಂಗಿಲ್ರಿ, ಇಷ್ಟೆಲ್ಲ ಇಡೀ ನಂದೇ ಅದಕ್ರೆ. ಇದೆಷ್ಟ ಅವ್ರದ್ದು ಇದ್ರು ಸತೇಕ ನಾವ್ ಇದ್ರೊಳಗ ಮೇನ್ ದೇವ್ರವ. ಹಿಂಗಾಗಿ ಇವನೇ ಅವನು ನಾನು ನಾವು ಮುಟ್ಟುವಂಗಿಲ್ಲ, ಹೆಣ್ಮಕ್ಳು ಮುಟ್ಲಾರ್ದ್ರಿ. ಯಾಕಂದ್ರೆ ಇದ್ರೊಳಗ ಇದ್ರಿ ವಾಸ್ತು ಪುರುಷ ಏನದಲ್ರಿ, ಇಲ್ಲಿ ವಾಸ್ತು ನಾವು ಮಾಡಿದಾಗ ಇಲ್ಲಿ ತೆಗ್ದು ಅದ್ರೊಳಗೆ ವಾಸ್ತು ಪುರುಷಂದು ಇದನ್ನ ಇಟ್ಟಿರ್ತಾರ್ರಿ, ಅದ್ರ ಮೇಲೆ ವಾಸ್ತು ಪುರುಷನ ಫೋಟೋ ಇರ್ತದ. ಮತ್ತೆ ಹಿಂಗಾಗಿ ಅವನ್ನ ಅವಾಗೇ ಅವ್ರು ಹೇಳೇ ಬಿಟ್ಟಿರ್ತಾರ ಆಚಾರ್ಯರು, ಹೆಣ್ಮಕ್ಳಿಗೆ ಒಟ್ಟ ಟಚ್ ಮಾಡಬಾರದ್ರಿ ಇವ್ಯಾವು ಅಂತೇಳಿ. ಹಿಂಗಾಗಿ ಇದ್ರೊಳಗೆ ಏನದ, ರಾಯರ್ದು ಮೃತ್ತಿಕಾ ಇಟ್ಟದ್ದು ಬೃಂದಾವನ ಅದರಿ, ಮೃತ್ತಿಕಾ ಹಾಕೊಂಡು ಬಂದದ್ದು ಬೆಳ್ಳಿ ವೃಂದಾವನ. ನೀವು ನೋಡಿರಿ, ಆದ್ರೆ ಇನ್ನೊಂದ್ಸರಿ ಮತ್ ಪೂಜೆ ಮಾಡೋ ಹೊತ್ನಾಗ ನಮ್ಮನೆಯವ್ರು ಅಭಿಷೇಕ ಮಾಡೋ ಹೊತ್ನಾಗ ನಿಮ್ಗೆ ತೋರಿಸ್ತೀನಿ. ಹಿಂದಿನ ವಿಡಿಯೋಸ್ ಒಳಗವ, ಈಗೀಗ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರಂಗಿಲ್ಲಲ್ರಿ, ಹಿಂಗಾಗಿ ನಾ ಹೇಳಿರ್ತೀನಿ. ಮತ್ತೆ ಇದ್ರೊಳಗೆಲ್ಲ ಅವರು ಅವ ಅಷ್ಟ. ಮತ್ತೆ ಇದು ಏನದಲ್ಲ ಬಲಕ್ಕೆ, ಇದೇನದರಿ ಬನ್ನಿ ತೊಂಗಿ, ನೀವು ಕೇಳ್ತಿದ್ರಲ್ಲ. ಈಗ ನಾವು 10-11 ವರ್ಷ ಆತ್ರಿ ಮನಿ ಕಟ್ಟಿಸಿ, ಹಿಂಗಾಗಿ ಅವೆಲ್ಲ ಏನದಲ್ಲ ಮಾಡರ್ನೈಸೇಷನ್ ಇದ್ದಿದ್ದಿಲ್ಲ, ಇದ್ದು ಕಾಣಿಸ್ತದ ನಮಗ ಅವಾಗ ಅಷ್ಟೊಂದು ಅದ್ರ ಕಡೆ ಇವು ಹುಡುಕಿ ತರಷ್ಟು ಹಂಗೇನು ಗೊತ್ತಿದ್ದಿದ್ದಿಲ್ಲರಿ. ಹೆಂಗೂ ಸಿಗ್ತಾವಲ್ಲ ನಮ್ಮ ಕಡೆ ಬಿಜಾಪುರ ಸೈಡ್, ಇವೆಲ್ಲ ಪ್ಲಾನಿಂಗ್ ನಿಮ್ಮ ಬೆಂಗಳೂರು ಕಡೆ ಮೈಸೂರು ಕಡೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಇರೋರಿಗೆ ಏನಾಗ್ತದೆ ಇದ್ರದ್ದೆಲ್ಲ ಮುಖ ಅದು ಈಗ ಭಾಳ ಚಂದವ್ರು. ಯಾರೇ ಮನೆ ಕಟ್ಸೋರಿದ್ರೆ ಅಂದ್ರೆ ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಈಗೇನು ಹಿಂಗೆ ಬರಂಗಿಲ್ಲರಿ. ಇದ್ರೊಳಗೆ ಲಕ್ಷ್ಮೀ ಮುಖ ಭಾಳ ಚಂದ ಸಿಗ್ತಾವ, ಒಂಚೂರು ಹುಡುಕಿ ತಗೋರಿ. ಮತ್ತೇನದ ಇದು ಲಕ್ಷ್ಮೀ ಕಂಬ ಏನದಲ್ಲ ಇದ್ರ ಕೆಳಗೆ ನಾವು ಏನು ಹಾಕಿರ್ತೀವಿ, ಸ್ಥಾಪನೆ ಮಾಡ್ಬೇಕಾದ್ರೆ ಮುಂಚೆ ಮುತ್ತು, ಅರಿಶಿನ, ಕುಂಕುಮ, ಮಂತ್ರಾಕ್ಷತಿ, ಹೌಳ, ಮುತ್ತ, ಕಾಯಿನ್ ಇಷ್ಟು ಹಾಕಿ ಇವನ್ ನಾವೇನದ ಇಟ್ಟಿರ್ತೀವ್ರಿ. ಮತ್ತೆ ಇನ್ನೊಂದು ಕ್ವಶನ್ನು, ಈಗ ನಾವೇನು ದಾರ ಹಾಕೊಂಡೇವಿ ನೋಡ್ರಿ, ಮೊನ್ನೆ ನಾ ಜ್ಯೇಷ್ಠ ಆಗೋರಿ ದಾರ ಹಾಕೊಂಡೆ, ಅವಾಗ ಅವನ್ ಏನ್ ಮಾಡ್ತೀರಿ ದಾರ ಅಂತ ಒಬ್ರು ಯಾರೋ ಕ್ವಶನ್ ಕೇಳಿರಿ. ಅದಕ್ಕೆ ಅವನ್ನೆಲ್ಲ ತೆಗೆದಿಟ್ಟಿದ್ದೀರಿ ನಾ, ತೆಗೆದಿಟ್ಟು ಅಂದ್ರೆ ಏನಿಲ್ಲ ಅಂದ್ರೆ ಮೊದ್ಲ 10-11 ವರ್ಷದ ನಾ ತೆಗೆದಿಟ್ಟಿದ್ದೆ. ಇಟ್ಟು ಇದನ್ನ ಬನ್ನಿ ಟೊಂಗಿ ಸ್ಥಾಪನಾ ಮಾಡ್ಬೇಕಾದ್ರ ಅದ್ರ ಕೆಳಗೆ ಹಾಕ್ತೀವ್ರಿ ನಾವು, ಇಲ್ಲೇನ್ ತೆಗ್ದಿರ್ತದ್ಲ ಕೆಳಗ ಅದ್ರ ಕೆಳಗ ಇವನ್ನೆಲ್ಲ ದಾರ ಹಾಕಿ, ಮೊದ್ಲಂತೂ ಹೇಳೇನಿ ನಿಮ್ಗೆ ಅರಿಶಿನ, ಕುಂಕುಮ, ಹೌಳ, ಮುತ್ತ, ಕಾಯಿನ ಇವೆಲ್ಲ ಹಾಕಿ, ಅದು ಅಲ್ಲದೆ ಈ ದಾರ ಏನು ಹಾಕೊಂಡಿರ್ತೀವಲ್ಲ ಜ್ಯೇಷ್ಠ ಆಗೋರಿ ದಾರ ನಾವು, ಅವನು ಇಟ್ಟಿರ್ತೀವಿ. ಹಾಕೊಳ್ಳಾರ್ದವ್ರು ಏನದ ನಾ ಮೊದ್ಲು ಹೇಳಿದ್ನೆಲ್ಲ ಅಷ್ಟ ಹಾಕ್ರಿ. ಹಾಕಿ ಇದನ್ನಿಂದ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಪೂಜೆ ಮಾಡ್ತೀನಿ. ಗೆಜ್ಜೆ ವಸ್ತ್ರನೂ ಏರಿಸಿರ್ತೀನಿ, ಇಲ್ಲ ಅಂದ್ರೆ ಹೂ ಅಂತೂ ಏರಿಸಿರ್ತೀನಿ. ಇದು ಬನ್ನಿ ಟೊಂಗಿರಿ. ಇದು ಏನದ ನಮ್ಮ ಎಡಕ್ಕಿರ್ಬೇಕು. ಒಬ್ರ ಮನೆ ಒಬ್ರು ಕ್ವಶನ್ ಕೇಳಿದ್ರಿ, ಬಲಕ್ಕದರಿ ಮೇಡಮ್ ನಡೀತದ್ರಿ, ಏನೂ ಪ್ರಶ್ನೆ ಇಲ್ಲ, ಹಂಗೇನ್ ಇಲ್ರಿ. ಈಗ ನಮ್ಮ ಭಕ್ತಿ ಮೇಲೆ ಇರ್ತಾವ ಕೆಲವೊಂದು, ಹೇಳ್ಬೇಕಂದ್ರ ನಮ್ ಕೆಲವೊಂದು ಮಿಸ್ಟೇಕ್ ಆಗಿರ್ತ, ಮಿಸ್ಟೇಕ್ ಅಂತ ಅವನ್ ಆ್ಯಡ್ ಆಗಂಗಿಲ್ರಿ. ನಮ್ಮ ಪೂಜಾ ನಮ್ಮ ಭಕ್ತಿ ಯಾವುದೇ ಆಗ್ತ ನಾ ಪ್ರಾಮುಖ್ಯತೆ ಕೊಡೋದು, ನಮ್ಮ ಭಕ್ತಿ ನಮ್ಮ ಪೂಜಾ ನಮ್ಮ ನಮ್ಮಲ್ಲಿರೋ ಒಳ್ಳೆತನ ಇವೇ ನಮ್ಮನ್ನ ಕೈ ಹಿಡಿಯೂರಿ, ಇವು ನಮ್ಮ ಕೊನೆಯವರಿಗೂ ಕೈ ಹಿಡಿತಾವ. ಅದಕ್ಕೇನದ ನಾವು ಎಡಕ್ಕದ ಬಲಕ್ಕದ ಅನ್ನೋಕ್ಕಿಂತ ನಮ್ಮ ಮನೆಯೊಳಗೆ ಯಾರು ಆ ಟೈಮಿಗೆ ಅಡ್ವೈಸ್ ಮಾಡಿದ್ರು, ಹಿಂಗಾಗಿ ನಾನು ಎಡಕ್ಕ ಅಂದ್ಕೂಡಲೇ ಓಕೆ ಅಂತ ತಿಳ್ಕೊಂಡು ಎಡಕ್ ಮಾಡಿದ್ದದ. ಯಾಕಂದ್ರೆ ಬಲಕ್ ಏನದಲ್ಲ ವಾಸ್ತು ಪುರುಷನ್ ಬರ್ತದ ಅಂತ ತಿಳ್ಕೊಂಡು ಇದನ್ನ ಈ ಕಡೆ ಮಾಡಿದ್ದದ. ಬಲಕ್ಕಿದ್ರು ಏನೂ ತಪ್ಪಿಲ್ರಿ, ಭಕ್ತಿ ಪೂರ್ವಕವಾಗಿ ನಮ್ಮ ಪೂಜೆ ನಮ್ಮಲ್ಲಿರುವ ಒಳ್ಳೆತನ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸುದು ಇವೇ ನಮಗೆ ಕೊನೆವರೆಗೂ ಬರುದು. ಮತ್ತಿನ್ನೇನು ಹೆಂಗೆ ಯಾವುದು ಪೂಜೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಅಂತ್ರಿ. ಆಮೇಲೆ ಇದು ಒಂದು ರಂಗೋಲಿ ಹಾಕಿರ್ತೀನಿ ನಾನು, ಇದೊಂದು ರಂಗೋಲಿ ಇಷ್ಟಿರ್ತದ್ರಿ. ಇದೇನದ ಕಡಗೋಲ್ರಿ, ಇದು ಕಡಗೋಲು, ಇದು ಲಕ್ಷ್ಮೀ ಸ್ವರೂಪ. ಹಿಂಗಾಗಿ ಇದು ಕಡಗೋಲು ಇರ್ಬೇಕಂತ ತಿಳ್ಕೊಂಡು ನಾನ್ರಿ ಕಡಗೋಲು ಪೂಜೆ ಮಾಡ್ತಿದ್ದೆ. ನಿಮ್ಗೆ ಹೇಳ್ತೀನಿ ಎಷ್ಟು ಮಜಾ ಅನಿಸ್ತದ. ಇದು ಕಡಗೋಲು ಪೂಜೆ ಮಾಡ್ತಿದ್ದೆ, ಎಷ್ಟೋ ವರ್ಷದಿಂದ ಮಾಡ್ಕೊತ ಬಂದೀನಿ. ಇಲ್ಲ ನೋಡ್ರಿ ಕಡಗೋಲು ಇದನ್ನ ಎಷ್ಟೋ ವರ್ಷದಿಂದ ನಾನು ಪೂಜೆ ಮಾಡ್ತಿದ್ದೆ. ಆಮೇಲೆ ಮೊನ್ನೆ ಏನಾಗ್ಬಿಡ್ತು, ಕೃಷ್ಣ ಜನ್ಮಾಷ್ಟಮಿ ಆಗಿ ಒಂದು 2 ದಿವಸಕ್ಕೆ ಕಡಗೋಲ ಶ್ರೀಕೃಷ್ಣನೇ ಬಂದ್ಬಿಟ್ಟಾರಿ, ಬಹಳ ಖುಷಿ ಅನ್ನಿಸ್ಬಿಡ್ತು ನನಗೆ. ಇಲ್ಲ ನೋಡ್ರಿ ಇದು ಕಡಗೋಲ ಶ್ರೀಕೃಷ್ಣ, ಒಬ್ರು ಯಾರೋ ಉಡುಪಿಗೆ ಹೋಗಿದ್ರಂತ ತೊಗೊಂಡು ಬಂದು ಕೊಟ್ಟರು ನಮ್ಗೆ ರಿಲೇಟಿವ್ಸ್ ಫ್ಯಾಮಿಲಿಯರ್ ಫ್ರೆಂಡ್. ಹಿಂಗಾಗಿ ಬಹಳ ಖುಷಿ ಆಗ್ಬಿಡ್ತು. ಇದನ್ನ ಏನದ ಕಡಗೋಲು ಅಷ್ಟೇ ಇತ್ತಂದ್ರು ಇದು ಕೃಷ್ಣನ ಪೂಜೆ ಮಾಡ್ದಂಗೆ ರೀ. ಅಂದ್ರೆ ಕೃಷ್ಣ ಪರಮ ಕೃಷ್ಣ ಇದು ಕಡಗೋಲು ಯಾಕೆ ಪೂಜೆ ಮಾಡ್ಬೇಕು ಅದನ್ನ ಹೇಳ್ತೀನಿ ನಿಮ್ಗೆ. ನನಗೂ ಒಬ್ರು ಹೇಳಿದ್ದು, ನಾನೇನಿಲ್ಲ ಅಂದ್ರೆ ಒಂದು 10-12 ವರ್ಷದಿಂದ ಇದನ್ನ ಮಾಡ್ಕೊತ ಬರ್ಲಿಕ್ಕೆ ರೀ. ಇದು ಕಡಗೋಲು ಅಂದ್ರೆ ಕೃಷ್ಣ ಪರಮಾತ್ಮ ಇದ್ದಂಗೆ ಲಕ್ಷ್ಮೀನು, ಕಡಗೋಲು ಲಕ್ಷ್ಮೀನು ಅಂತ ಕರೀತಾರ್ರಿ. ಇದ್ರೊಳಗೆ ಲಕ್ಷ್ಮೀ ಸ್ವರೂಪನು ಇರ್ತಾಳ, ಕೃಷ್ಣ ಪರಮಾತ್ಮನು ಕಡಗೋಲು ನೋಡ್ರಿ, ಕೃಷ್ಣ ಕಡಗೋಲನ್ನ ಹಿಡ್ಕೊಂಡಿದ್ದದ ನೋಡ್ರಿ ದೊಡ್ಡ ಕಡಗೋಲು. ನಾವು ಇಡಬೇಕಾದ್ರೆ ಹಿಂಗೆ ಇಡಬಾರ್ದ್ರಿ, ಹಿಂಗ ಇಡೋದ್ರಿ. ಇದು ಇಟ್ಟಿರ್ತೀನಿ ನಾನು ಇದನ್ನ.
ಇದ್ರ ನಮ್ಮ ಮನೆಯೊಳಗೆ ಬಂದಂತ ಕಷ್ಟಗಳು ನೋಡ್ರಿ ಕೃಷ್ಣ ಅಂದ್ಬಿಟ್ರ ಸಾಕು ಎಷ್ಟೊಂದು ಕಷ್ಟಗಳು ಪರಿಹಾರ ಆಗ್ತಾವ ಅಂತ ಹಂಗ ಅದರ ಸ್ವರೂಪವಾಗಿ ಕಡಗೋಲನ ಪೂಜೆ ಮಾಡ್ತೀನಿ ಅದನ್ನ ಇಲ್ಲಿ ಇಡ್ತೀನಿ ಕೃಷ್ಣನನ್ನು ಇಲ್ಲಿ ಇಟ್ಟಿರ್ತೀನಿ ಅದರ ಜೊತೆಗೆನೆ ಆಮೇಲೆ ಇಲ್ಲಿ ಏನದ ಇದು ಸಣ್ಣ ಸಾಣಿಕಲ್ಲು ಆಮೇಲೆ ಇದು ಕುಬೇರ ಸೇರು ಇದರೊಳಗೆ ಏನದ ನಾನು ಅರಿಶಿನ ಕುಂಕುಮ ಹಾಕುದ್ರಿ ಹಂಗ ನಾಮ ಇದನ್ನ ತಗದೆ ಇರ್ತೀನಿ ನಾ ಶಂಕ ಚಕ್ರ ನಾಮ ನೋಡಿರಿ ನೀವು ಇದಿರಲಿಲ್ಲ ಅಂದ್ರೆ ಅದಷ್ಟು ತಗದ್ರು ನಡೀತದ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾತಾಯ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿ ನಾತ್ರಾಯ ಶ್ರೀನಿವಾಸ ಐತಿ ನಮ ನಮ ಇದರೊಳಗೆ ಏನದ್ರಿ ಎರಡು ಬಳಿ ಆಮೇಲೆ ಕಮಲದ ಬೀಜ ಅಂತ ಸಿಗ್ತಾವಲ್ರಿ ಕಮಲದ ಬೀಜ ಇವು ಗ್ರಂಥಿ ಅಂಗಡಿ ಒಳಗೆ ಸಿಗ್ತಾವ ಇಷ್ಟು ಇದರೊಳಗೆ ಏನದ ಕೌಡಿ ಕೌಡಿ ರೀ ಇವು ಎರಡು ಕೌಡಿ ಆಮೇಲೆ ಅರಿಶಿನ ಬೇರು ಒಂದು ರೂಪಾಯಿ ನಾಲ್ಕನೇ ನಾಣ್ಯ ಇವು ಕೌಡಿ ಅಂತಾವ ಗೊತ್ತೇನ್ರಿ ಆಕಳ ಕಣ್ಣು ಅಂತೀವಿ ಈ ಕೌಡಿದೇ ಒಂದು ದಿವಸ ವಿಡಿಯೋ ಮಾಡಿ ನಿಮಗೆ ಇವತ್ತನ್ನ ಹೆಂಗೆ ಎಲ್ಲಿ ಇಡ್ಬೇಕು ಅಂತ ಹೇಳ್ತೀನಿ ಅವನ್ನು ಎರಡನ್ನ ಇದ್ರೊಳಗೆ ಹಾಕಿರ್ತೀನಿ ಇಷ್ಟು ಹಾಕಿ ಇದರೊಳಗೆ ಅಕ್ಕಿ ಹಾಕ್ಬೇಕ್ರಿ ಇದ್ರ ಮೇಲೆ ಇಡ್ತೀನಿ ಜಾಗನು ನಮ್ದು ಬಹಳ ಸಣ್ಣದದ ಹಿಂಗಾಗಿ ಅದ್ರ ಮೇಲೆ ಏನದ ಲಕ್ಷ್ಮೀನಾರಾಯಣನ ಮೂರ್ತಿ ಇದ್ರ ಇಡ್ರಿ ಇಲ್ಲಾಂದ್ರೆ ಅಡಿಕೆ ಬೆಟ್ಟ ಇಟ್ಟರು ನಡೀತದ ನಾ ಏನದ ಲಕ್ಷ್ಮೀನಾರಾಯಣನ ಮೂರ್ತಿ ಇಟ್ಬಿಡ್ತೀನಿ ಇಲ್ಲಿ ಏನದ ಆಕಳ ಮತ್ತು ಆಕಳ ಕರು ಗೋಮತಿ ಇದ ಲಕ್ಷ್ಮೀನಾರಾಯಣದ ಮೂರ್ತಿ ಮೂರ್ತಿ ಇರ್ಲಿಲ್ಲ ಅಂದ್ರೆ ಒಂದು ಬೆಟ್ಟಡಿಕೆ ಇಟ್ಟರು ನಡೀತದ್ರಿ ಇವು ನೋಡ್ರಿ ಇವು ಕಟ್ಟಿಗೆ ಏನಂತೀರಿ ಇದು ಅಂತೂ ಗೊತ್ತದ ಬನ್ನಿ ಟೊಂಗಿ ಇದು ಏನು ಅಂತಂದ್ರ ಇದು ನೋಡ್ರಿ ನಾವು ಜಿತಾಮಿತ್ರ ಗಡ್ಡಿ ಅಂತ ಹೇಳಿ ಇದು ಕಾರ್ಪುರ ನರಸಿಂಹ ಅದಲ್ರಿ ಅಲ್ಲೇ ಬರ್ತದ್ರಿ ಅಂದ್ರ ರಾಯಚೂರ್ ಹತ್ರ ರೀ ಇದು ಏನದ ಅಲ್ಲಿ ಎಲ್ಲಾರು ತಗೊಳಗತ್ತಿದ್ರಿ ಅಲ್ಲಿ ಕಟ್ಟಿಗೆ ಜಿತಾಮಿತ್ರ ಗಡ್ಡಿ ಭಾರಿ ಅದರ ಇದು ಆ ಟೈಮಿಗೆ ಏನಾಯ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ರಿ ಅದು ಇಷ್ಟು ಮೆಮೊರೇಬಲ್ ರೀ ಲೈಫ್ನಾಗೆ ಅಂದ್ರೆ ಅದಷ್ಟು ಕಠಿಣವಾದದ್ದು ಯಾತ್ರಾ ರೀ ಅದು ಭಾಳ ಚಂದ ಅದನ್ನೇನ ನಾವಾಗ ಯೂಟ್ಯೂಬ್ ಚಾನಲ್ ಇತ್ತಂದ್ರೆ ಅದನ್ನ ಮಾಡ್ತಿದ್ದೆ ಆವಾಗ ನಮ್ಗೆ ಏನಷ್ಟು ಗೊತ್ತಿದ್ದಿಲ್ರಿ ಹಿಂಗಾಗಿ ಅದನ್ನೇನ ನಾವು ವಿಡಿಯೋ ಅದು ಮಾಡ್ಕೊಳ್ಳಿಲ್ಲ ಇದು ಕಟ್ಟಿಗೆನ ಅಲ್ಲಿಂದ ತಗೊಂಡು ಬಂದೀನಿ ಇದನ್ನ ಅದನ್ನು ನಾನು ಇದ್ರ ಜೊತೆನೆ ಇಟ್ಟಿರ್ತೀನಿ ತುಂಬಿಟ್ಟಿರ್ತೀನಿ ಅಕ್ಕಿ ಒಳಗೆ ನಾಣ್ಯ ಇವೆಲ್ಲ ಇಟ್ಟಿರ್ತೀನಿ ಒಂಚೂರು ಇಲ್ಲ ಹಾಕಿಲ್ಲ ಅಂದ್ರೆ ನಡೀತದೆ ನನ್ನ ಕಡೆ ಯಾವ ಅಂತ ತಿಳ್ಕೊಂಡು ನಾವೆಲ್ಲ ಹಾಕಿರ್ತೀನಿ ಇದರೊಳಗೆ ಏನು ಇಡ್ತೀನಿ ಅಂತಂದ್ರೆ ಚೇಂಜ್ ಈಗ ನೋಡ್ರಿ ಲಕ್ಷ್ಮೀ ವೆಂಕಟರಮಣ ಇವು ಅಕ್ಕಿ ಒಳಗೆ ಇಲ್ಲೇ ಇಟ್ಟಿರ್ತೀನಿ ರೀ ನಾನು ಇದನ್ನ ಮ್ಯಾಲ ಇಟ್ಟಿರ್ತೀನಿ ನಾ ಮ್ಯಾಲಿಂದ್ರಾಗ ಹಿಂಗಾಗಿ ನೀವು ಜಾಸ್ತಿ ನೋಡಿಲ್ಲ ಇದು ಶಂಕ ಶಂಕ ಹಿಂಗಿಡಬಾರ್ದ್ರಿ ಇದು ನಮ್ಮ ಕಡೆನೇ ಇರಬೇಕು ಹಿಂಗಿಡಬೇಕು ಅನ್ನಪೂರ್ಣೇಶ್ವರಿ ರೀ ಮತ್ತೆ ಮೊನ್ನೆ ನಮ್ಮ ಫ್ರೆಂಡ್ ಇದು ಕೊಟ್ಲಲ್ರಿ ಕಾಯಿನ್ ಕುಬೇರ ಯಂತ್ರ ಅದು ಬಾರೇ ವೆಂಕಟ ರಮಣೀ ಶ್ರೀ ಶ್ರೀ ದೇವಿ ಬಾರೇ ವೆಂಕಟ ರಮಣೀ ಬಾರೇ ವೆಂಕಟ ರಮಣಿ ಪಾರಾಯಣ ಕೇಳಿ ಬಾರೇ ವೆಂಕಟ ರಮಣಿ ಪಾರಾಯಣ ಕೇಳಿ ಚಾರು ವದನ ಉಪಹಾರ ಕಲಕ್ಕೆ ನಿತ್ಯ ಬಾರೇ ವೆಂಕಟ ರಮಣಿ ಇದು ಕಾಯಿ ಏನದ
ನಾ ವರ್ಷಕ್ಕೊಂದು ಚೇಂಜ್ ಮಾಡ್ತೀನಿ ರೀ, ಹಿಂಗೆ ಚಿಗುರ್ತದ್ರಿ ಇದು. ಇದಂತೂ ಗೊತ್ತದ ರೀ ನಿಮ್ಗೆ ಕನಕದಹರದ್ದು. ಇದು ತುಂಬ ಕಾಯಿನ್ ಅವ, ಅದನ್ನು ಪೂಜೆ ಮಾಡೀನಿ. ಮತ್ತೇನದ ಇಲ್ಲಿ ಇವು ಇಟ್ಟದ್ದೆಲ್ಲ ನಿಮ್ಗೆ ಗುರ್ತದ. ಆಮೇಲೆ ಗೌರಿ ಪೆಟ್ಟಿಗಿದು ಸಾಮಾನು ನಿಮಗೆ ತೋರಿಸ್ಲಿಲ್ಲ, ಅದರದೇ ಆದ ಸಪ್ರೇಟ್ ವಿಡಿಯೋ ಒಂದು ದಿವಸ ಮಾಡ್ತೀನಿ ರೀ. ಇಲ್ಲೇನದ ನಮ್ಮ ಕುಲದೇವ್ರ ಹೆಸರಲ್ಲಿ ನಾನು ದೀಪ ಇಟ್ಟಿರ್ತೀನಿ. 24 ತಾಸು ಇರ್ತದ್ರಿ, 24 ಅವರ್ಸ್. ಇಲ್ಲೇನದ ಇದು ಶ್ರೀಚಕ್ರ ರೀ, ಇದು ಲಕ್ಷ್ಮೀ ಮೂರ್ತಿ ಅಂತೂ ನೀವು ಆಲ್ರೆಡಿ ನೋಡಿರಿ. ಆಮೇಲೆ ಇವೆಲ್ಲ ಮೂರ್ತಿ ಇವೆಲ್ಲ ಗೊತ್ತಿವ. ಇದು ಶ್ರೀಚಕ್ರ ಏನದಲ್ರಿ, ಎರಡು ಎಲೆ ಮೇಲೆ ಇಟ್ಟು ಮತ್ತು ಸಾಕಷ್ಟು ಹೂಗಳಿಂದ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಬೇಕ್ರಿ. ಇದ್ರೊಳಗೆ ಬಹಳ ಶಕ್ತಿ ಅದ. ಶ್ರೀಚಕ್ರ ಮನೆ ಒಳಗೆ ಯಾಕೆ ಇರಬೇಕು ಅಂತ ಹೇಳಿ ಅದರದೇ ಆದ ಸಪ್ರೇಟ್ ವಿಡಿಯೋನು ನಿಮಗೆ ಮಾಡಿ ತೋರಿಸ್ತೀನಿ. ಎಲ್ಲಿ ತಗೋಬೇಕು, ಎಲ್ಲಿ ಸಿಗ್ತದೆ ಅದನ್ನೂ ಹೇಳ್ತೀನಿ ರೀ. ಈಗಂತೂ ಇದು ಶ್ರೀಚಕ್ರ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕೆ ಮಾತ್ರ ನಿಮಗೆ ಇಷ್ಟ ಆಯ್ತಂದ್ರೆ ಹಂಗೆ ನಮ್ಮ 3-4 ವಿಡಿಯೋಸ್ ನೋಡ್ರಿ. ಲೈಕ್ ಅದು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.